ಹಾಯ್ ಹಲೋ ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಪಿ ಎಸ್ ಎಜುಕೇಷನ್ ಇನ್ಫೋ ಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ ಸ್ನೇಹಿತರೆ ನಾವು ಈ ಹಿಂದಿನ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಈ ಸೆವೆಂಟಿ ಪರ್ಸೆಂಟ್ ರೆಡ್ಯೂಸ್ಡ್ ಸಿಲೆಬಸ್ ಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ ಇವತ್ತು ದ್ವಿತೀಯ ಪಿ ಯು ಸಿ ಕನ್ನಡ ಈ ಒಂದು ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಕಡಿತಗೊಂಡ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಉತ್ತರ ಸಮೇತ ಸಾಲ್ವ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೀವು ಇನ್ನೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ ಹಾಗಾದರೆ ಈ ದ್ವಿತೀಯ ಪಿ ಯು ಸಿ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಕಡಿತಗೊಂಡ ಈ ಪಠ್ಯಕ್ರಮದ ವಿಷಯವನ್ನು ಈಗ ನಾವು ನಿಮ್ಮ ಮುಂದೆ ಒಂದೊಂದಾಗಿ ವಿಸ್ತಾರ ಮಾಡ್ತಾ ಹೋಗ್ತೇನೆ ಮೊದಲನೆಯದಾಗಿ ಇಲ್ಲಿ ಅ ವಿಭಾಗ ಅಂತ ಬರ್ತದೆ ಅ ವಿಭಾಗದಲ್ಲಿ ಮೊದಲದಾಗಿ ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿರ್ತಾ ಇದೆ ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಅಂಕ ದೊರೀತಾ ಇದೆ ಹತ್ತು ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕಾಗಿರ್ತಾ ಇದೆ ಮೊದಲನೆಯದಾಗಿ ಯಾರು ಲಿಂಗವನ್ನು ನೆನೆಯುವುದಿಲ್ಲ ಯಾರು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಅಂಗದಲ್ಲಿ ಲಿಂಗವನ್ನು ಧರಿಸಿದವನು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ ಅಂಗದಲ್ಲಿ ಲಿಂಗವನ್ನು ಧರಿಸಿದವನು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ ಇದು ಸರಿ ಉತ್ತರ ಇನ್ನು ಎರಡನೆಯದಾಗಿ ದುರ್ಗಂಧ ಬಿಡದಿರುವುದು ಯಾವುದು ದುರ್ಗಂಧ ಬಿಡದಿರುವುದು ಯಾವುದು ಎಂದಾಗ ಇದರ ಉತ್ತರ ಊರ ಹಂದಿಯು ಷಡ್ರ ಸ್ನಾನ ಷಡ್ರ ನಿಕ್ಕಿದರೂ ದುರ್ಗಂಧ ಬಿಡುವುದಿಲ್ಲ ಊರ ಹಂದಿಯು ಷಡ್ರ ನಿಕ್ಕಿದರೂ ಕೂಡ ದುರ್ಗಂಧ ಬಿಡುವುದಿಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಇನ್ನು ಮೂರನೆಯದಾಗಿ ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಕನಸು ಬಂಡಿಯ ಕೆಳಗೆ ನಿದ್ರಿಸುವುದು ಹೇಗೆ ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಕನಸು ಬಂಡಿಯ ಕೆಳಗೆ ಹಾಸು ಗಂಬಿಯ ಹಾಗೆ ತತ್ತರಿಸುತ್ತ ಮಲಗುವುದು ಅಂದರೆ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು ಅಂತ ಇದರ ಸರಿ ಉತ್ತರ ಆಗಿದೆ ಇನ್ನು ನಾಲ್ಕನೆಯದಾಗಿ ಯಾರ ನೆರೆಸಿ ಜೀಸಸ್ ದಿನನಿತ್ಯ ಶಿಲುಬೆಗೆ ಏರಿದ್ದಾನೆ ಯಾರ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆಗೆ ಏರಿದ್ದಾನೆ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಶೋಷಿತರ ಕಂಬ ಕಂಬನಿಯನ್ನು ಒರೆಸಿ ಜೀಸಸ್ ದಿನನಿತ್ಯ ಶಿಲುಬೆಗೆ ಏರಿದ್ದಾನೆ ಇದು ಸರಿ ಉತ್ತರ ಆಗಿದೆ ಇನ್ನು ಐದನೆಯದಾಗಿ ಬಸಲಿಂಗನ ಹೆಂಡತಿಯ ಹೆಸರೇನು ಬಸಲಿಂಗನ ಹೆಂಡತಿಯ ಹೆಸರೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ ಇದು ಸರಿ ಉತ್ತರ ಆಗಿದೆ ಇನ್ನು ಆರನೆಯದಾಗಿ ಯಾವ ಮರ್ಯಾದೆಯನ್ನು ನಾವು ಮೀರಬಾರದು ಯಾವ ಮರ್ಯಾದೆಯನ್ನು ನಾವು ಮೀರಬಾರದು ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕು ಎನ್ನುವ ಮರ್ಯಾದೆಯನ್ನು ನಾವು ಮೀರಬಾರದು ಇದು ಸರಿಯಾದ ಉತ್ತರ ಆಗಿದೆ ಇನ್ನು ಏಳನೆಯದಾಗಿ ಚಿಪ್ಪೆಂದ ರೇನು ಚಿಪ್ ಎಂದರೇನು ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಅಂದರೆ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಆಗಿದೆ ಇದು ಸರಿಯಾದ ಉತ್ತರ ಇನ್ನು ಎಂಟನೆಯದಾಗಿ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ದುರ್ಗಪ್ಪ ಏನನ್ನು ಕೇಳಲು ಕೇಳಿ ಪಡೆಯಲು ಬಂದಿದ್ದನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದ ಅನ್ನೋದು ಸರಿ ಉತ್ತರ ಆಗಿದೆ ಇನ್ನು ಒಂಬತ್ತನೆಯದಾಗಿ ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ ಆನೆ ಇಲ್ಲದ್ದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ವೇಲಾಯುಧ ಸಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ ಸಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ ಇದು ಸರಿ ಉತ್ತರ ಆಗಿದೆ ಇನ್ನು ಹತ್ತನೆಯದಾಗಿ ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ದರು ಯಾವ ವಿಷಯವನ್ನು ಪ್ರಸ್ತಾಪಿಸಲಿಕ್ಕೆ ಲೇಖಕರು ಮೀಟಿಂಗ್ಗೆ ಹೋಗಿದ್ದರು ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಬೀದಿ ನಾಯಿಗಳ ನಿರ್ಮೂಲನದ ವಿಚಾರ ಪ್ರಸ್ತಾಪಿಸಲು ನಿರೂಪಕರು ಮೀಟಿಂಗಿಗೆ ಹೋಗಿದ್ದರು ಬೀದಿ ನಾಯಿಗಳ ನಿರ್ಮೂಲನದ ವಿಚಾರ ಪ್ರಸ್ತಾಪನೆ ಮಾಡಲಿಕ್ಕೆ ನಿರೂಪಕರು ಮೀಟಿಂಗ್ಗೆ ಹೋಗಿದ್ದರು ಇದು ಹತ್ತನೇ ಪ್ರಶ್ನೆ ಹೀಗೆ ಇಲ್ಲಿ ಒಂದು ಅಂಕದ ಹತ್ತು ಪ್ರಶ್ನೆಗಳಿಗೆ ಹತ್ತು ಪ್ರಶ್ನೆಗಳನ್ನು ನಾವು ಉತ್ತರಿಸಿ ಒಂದೊಂದು ಅಂಕವನ್ನು ಪಡೆಯಬಹುದಾಗಿದೆ ಇನ್ನು ಆ ವಿಭಾಗ ಇದು ಯಾವ ರೀತಿಯಾಗಿರ್ತದೆ ಇಲ್ಲಿ ಆ ವಿಭಾಗದಲ್ಲಿ ಅದರಲ್ಲಿಯೂ ಕೂಡ ಆ ವಿಭಾಗದಲ್ಲಿ ಎರಡನೇ ಭಾಗ ಅದರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಇವು ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಈ ಎಂಟು ಅಂಕಗಳನ್ನು ಈ ಆ ವಿಭಾಗದ ಎರಡನೇ ಅ ವಿಭಾಗದಿಂದ ನಾವು ಪಡೆದುಕೊಳ್ಳಬಹುದಾಗಿದೆ ಮೊದಲು ಅದರಲ್ಲಿ ಹನ್ನೊಂದನೆಯದಾಗಿ ಅಂದರೆ ಕಂಟಿನ್ಯೂ ಹತ್ತು ಪ್ರಶ್ನೆಗಳು ಒಂದು ಅಂಕದ್ದಾಗಿದ್ದು ಈಗ ಕಂಟಿನ್ಯೂ ಹನ್ನೊಂದನೆಯದು ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಎನ್ನುವಂತಹ ಈ ಒಂದು ಪ್ರಶ್ನೆಗೆ ಉತ್ತರ ರಾವಣನು ಅಂತಿಮವಾಗಿ ಯುದ್ಧದಲ್ಲಿ ಎರಡೂ ಕಡೆಯ ಸೇನೆಗಳು ತನ್ನ ಪರಾಕ್ರಮವನ್ನು ಕಂಡು ಹೊಗಳುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ರಥಹೀರ ರಥಹೀನರನ್ನಾಗಿ ಮಾಡಿ ಸೆರೆಗೈದು ತಂದು ಅನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುತ್ತೇನೆ ಎಂಬ ನಿರ್ಧಾರಕ್ಕೆ ಬಂದನು ಇನ್ನು ಹನ್ನೆರಡನೆಯದಾಗಿ ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಹೆಂಡತಿಯ ಹರಿಬಕ್ಕಾಗಿ ಗಂಡು ಗೂಸು ಏನು ಮಾಡುತ್ತಾನೆ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಹೆಂಡತಿಯ ಮಾನರಕ್ಷಣೆಯ ಪ್ರಶ್ನೆ ಬಂದಾಗ ಗಂಡನು ಏಕಾಂಗಿಯಾಗಿ ಶತ್ರುಗಳೊಂದಿಗೆ ಕಾದಾಡುತ್ತಾನೆ ಇಲ್ಲವೇ ತಾನೂ ಸಾವಿಗೆ ಶರಣಾಗುತ್ತಾನೆ ಎಂದು ದ್ರೌಪದಿ ಹೇಳುತ್ತಾಳೆ ಇದು ಸರಿ ಉತ್ತರ ಆಗಿದೆ ಇನ್ನು ಹದಿಮೂರನೆಯದಾಗಿ ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯಗಳೇನು ಶುಚಿ ಮತ್ತು ಸ್ವಾದಗಳ ಕುರಿತು ಸೋಮನಾಥನ ಅಭಿಪ್ರಾಯಗಳೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ನಿರ್ಮಲವಾದ ಮನಸ್ಸನ್ನು ಹೊಂದುವುದೇ ನಿಜವಾದ ಶುಚಿತ್ವ ಬೇವಿನ ಫಲವನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದ ಮಾತ್ರಕ್ಕೆ ಅದು ಸಿಹಿಯಾಗುವುದಿಲ್ಲ ಕಹಿ ಗುಣವೆಂದು ಸಿಹಿಯ ಸ್ವಾದ ಹೊಂದುವುದಿಲ್ಲವೆಂಬುದು ಸೋಮನಾಥನ ಅಭಿಪ್ರಾಯ ಆಗಿದೆ ಇನ್ನು ಹದಿನಾಲ್ಕನೆಯದಾಗಿ ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಉಂಗುರ ಉಡುದಾರ ಹಾಳಾದರೆ ಸರಿಪಡಿಸಿಕೊಳ್ಳಬಹುದು ಅಥವಾ ಹೊಸದನ್ನು ತೆಗೆದುಕೊಳ್ಳಬಹುದು ಆದರೆ ತಂದೆ ತಾಯಿಯವರನ್ನು ಕಳೆದುಕೊಂಡರೆ ಮತ್ತೆ ಪಡೆಯಲಾಗುವುದಿಲ್ಲ ಎಂದು ಜನಪದರು ಸಾರಿದ್ದಾರೆ ಇನ್ನು ಹದಿನೈದನೆಯದಾಗಿ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಮೂಡನಕ್ಕೆ ಕಣ್ಣು ತೆರೆಯಿಸಿ ನಕ್ಷತ್ರಗಳನ್ನು ಜಾರಿಸಿ ಕತ್ತಲೆಯನ್ನು ಸರಿಸಿ ಬಾನಿಗೆ ಹೊಸ ಬಣ್ಣವನ್ನು ನೀಡಿ ಗುಡಿ ಗೋಪುರಕ್ಕೆ ಬಲೆ ಬೀಸಿ ಬೆಳಕು ಬೇಟೆಗಾರ ಬರುತ್ತಾನೆ ಇದು ಸರಿ ಉತ್ತರ ಆಗಿದೆ ಇನ್ನು ಆ ವಿಭಾಗ ಅಂದರೆ ಎರಡನೇ ಆ ಭಾಗದಲ್ಲಿಯೇ ಆ ವಿಭಾಗ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇವುಗಳೂ ಕೂಡ ಎರಡು ಅಂಕಗಳನ್ನು ನೀಡುವಂಥದ್ದು ಇಲ್ಲಿ ನಾವು ಮೂರು ಪ್ರಶ್ನೆಗೆ ಉತ್ತರಿಸಿ ಆರು ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ ಹದಿನಾರನೆಯದಾಗಿ ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಜಗತ್ತಿಗೆ ಅಜ್ಞಾತವಾಗಿಯೇ ಉಳಿದಿತ್ತು ಗಗನಚುಂಬಿ ಮರಗಳ ಮೇಲ್ಛಾವಣಿ ಭೇದಿಸಿ ಭೂಮಿಯ ಮೇಲೆ ತಲುಪುವ ಸೂರ್ಯ ಕಿರಣಗಳು ಸೆಣಸುವಷ್ಟು ದಟ್ಟವಾದ ಅರಣ್ಯವಿತ್ತು ಇನ್ನು ಹದಿನೇಳನೆಯದಾಗಿ ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಎನ್ನುವಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಸೀತಾಳಿಗೆ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಎಸ್ ಎಸ್ ಸಿಯಲ್ಲಿ ಎಲ್ಲ ವಿಷಯಗಳಲ್ಲೂ ಫೇಲ್ ಆದಳು ಮತ್ತೆ ಪರೀಕ್ಷೆ ಕಟ್ಟುವ ಗೋಜಿಗೆ ಹೋಗದೆ ಮಾರ್ಕೆಟ್ ಸಿನಿಮಾ ಎಂದು ಗೆಳತಿಯರೊಡನೆ ಸುತ್ತಾಡುತ್ತಿದ್ದಳು ಇನ್ನು ಹದಿನೆಂಟನೆಯದಾಗಿ ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಎನ್ನುವಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲ ಸೂಚನೆಗಳು ಎಲ್ಲ ಫಾರಂಗಳು ಎಲ್ಲ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕು ಇದೇ ತ್ರಿಭಾಷಾ ಸೂತ್ರದ ಬಳಕೆ ಇನ್ನು ಹತ್ತೊಂಬತ್ತನೆಯದಾಗಿ ಕುದುಪನಿಗೆ ಹನಿಗಣ್ಣಾಗಲು ಕಾರಣವೇನು ಕುದುಪನಿಗೆ ಹನಿಗಣ್ಣಾಗಲು ಕಾರಣವೇನು ಅನ್ನುವಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಹೊಳೆಯ ಹೊಳಿನಲ್ಲಿಕ್ಕಿಸಿದ ಬೆಳ್ಳಿ ಲೋಟವನ್ನು ಕುದುಪನಿಗೆ ಈ ಲೋಟದಿಂದಾಗಿ ತಾನಷ್ಟೇ ಅಪಮಾನದ ಮಾತುಗಳನ್ನು ಧನಿಗಳ ಪತ್ನಿಯ ಕೊಳಕು ಬಾಯಿಯಿಂದ ಕೇಳಿಬಿಟ್ಟೇ ಎಂದು ಹನಿಗಣ್ಣಾಯಿತು ಇನ್ನು ಈ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇವುಗಳು ಕೂಡ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಈ ಭಾಗದಲ್ಲಿ ನಾವು ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಆರು ಅಂಕಗಳನ್ನು ಪಡೆದುಕೊಳ್ಳಬಹುದು ಇಪ್ಪತ್ತನೆಯದಾಗಿ ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಎಂಬುದು ಜನರ ನಂಬಿಕೆಯಾಗಿತ್ತು ಇನ್ನು ಇಪ್ಪತ್ತೊಂದನೆಯದಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮಿಗಳು ಯಾರು ಎನಿಮಿಗಳು ಶತ್ರುಗಳು ಫಾರೆಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮಿಗಳು ಯಾರು ಎಂಬ ಈ ಪ್ರಶ್ನೆಗೆ ಯಾರು ಯಾರು ಎನ್ನುವ ಈ ಪ್ರಶ್ನೆಗೆ ಉತ್ತರ ಕರೆಂಟಿನವರು ಪಿ ಡಬ್ಲ್ಯೂ ಡಿನವರು ಟೆಲಿಫೋನ್ನವರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ ಒನ್ ಎನಿಮಿಗಳು ಇಪ್ಪತ್ತೆರಡನೆಯದಾಗಿ ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು ಅಂದಾಗ ಇದರ ಉತ್ತರ ಅರಣ್ಯ ಇಲಾಖೆಯವರು ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಹಾಕಿಸಿ ಮನೆಯವರು ಮೇಲಾಧಿಕಾರಿಗಳು ಊರಿನವರು ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆ ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ನೋಟಿಸ್ ತನಿಖೆ ನಡೆಸುವುದಿಲ್ಲ ಈ ಮನವಿ ಕಂಡು ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರತಕ್ಕದ್ದು ಎಂದು ಜಾಹೀರಾತನ್ನು ನೀಡಿದರು ಇನ್ನು ಇಪ್ಪತ್ತ್ಮೂರನೆಯದಾಗಿ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಹುಚ್ಚು ನಾಯಿಗಳ ವಿಚಾರದಲ್ಲಿ ಧೈರ್ಯದ ಪ್ರಶ್ನೆ ಇರೋಲ್ಲ ಅದಕ್ಕೆ ತಲೆ ಕೆಟ್ಟು ಕಂಡ ಕಂಡದ್ದನ್ನೆಲ್ಲ ಕಚ್ಚುತ್ತವೆ ಆಸ್ಪತ್ರೆಗೆ ಕರೆತಂದಾಗ ಮೇಜು ಕುರುಚಿಯ ಕಾಲುಗಳಿಗೆಲ್ಲ ಕಚ್ಚುತ್ತವೆ ಎಂದು ಪುಟ್ಟಯ್ಯ ಹೇಳಿದನು ಇನ್ನು ಈ ವಿಭಾಗ ಈ ಈ ವಿಭಾಗದಲ್ಲಿ ಮೊದಲನೆಯದು ಅದರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಎರಡು ವಾಕ್ಯಗಳನ್ನು ಕುರಿತು ಸಂದರ್ಭ ಸೂಚಿಸಿ ಸ್ವಾರಸ್ಯ ವಿವರಿಸಿ ಇವು ಎರಡು ಪ್ರಶ್ನೆಗೆ ನಾವು ಉತ್ತರ ಬರೀಬೇಕು ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೆದು ನಾವು ಆರು ಅಂಕಗಳನ್ನು ಈ ಭಾಗದಿಂದ ಪಡೆದುಕೊಳ್ಳಬಹುದಾಗಿದೆ ಇಪ್ಪತ್ನಾಲ್ಕನೆಯದು ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ಈ ಸಂದರ್ಭ ಹಾಗೂ ಇದರ ಕುರಿತು ಸುಸ್ವಾರಸ್ಯದ ಕುರಿತು ನಾವು ಇಲ್ಲಿ ಸು ಬರೀಬೇಕು ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳವಿಲ್ಲ ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಈ ಒಂದು ಆಯ್ಕೆ ಎಲ್ಲಿಂದ ಮಾಡಿಕೊಳ್ಳಲಾಗಿದೆ ಅಂದರೆ ಈ ವಾಕ್ಯವನ್ನು ಪುರಂದರ ದಾಸರ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆರಿಸಿದೆ ಅಂದರೆ ಈ ಕುಸುಮ ವಾಸನೆಯಿಲ್ಲ ಕೂಡಲು ಸ್ಥಳವಿಲ್ಲ ಅನ್ನುವಂತಹ ಈ ಒಂದು ವಾಕ್ಯ ಪುರಂದರ ದಾಸರ ಜಾಲಿಯ ಮರದಂತೆ ಎಂಬ ಕೀರ್ತನೆಯಿಂದ ಆರಿಸಿದೆ ಇದು ಯಾವ ಸಂದರ್ಭದಲ್ಲಿ ಅಂದರೆ ಜಾಲಿಯ ಮರದ ವ್ಯರ್ಥ ಬದುಕನ್ನು ದುರ್ಜನರಿಗೆ ಹೋಲಿಕೆ ಮಾಡುವಾಗ ಹೇಳಿದೆ ಅಂದರೆ ಜಾಲಿಯ ಮರದ ವ್ಯರ್ಥ ಬದುಕು ಹೇಗಿದೆ ಅಂದರೆ ದುರ್ಜನರಿಗೆ ಹೋಲಿಕೆ ಮಾಡುವಾಗ ಹೇಳಿರುವಂಥದ್ದು ಇದರ ಸ್ವಾರಸ್ಯ ಸಮಾಜದಲ್ಲಿನ ದುರ್ಜನರನ್ನು ಪುರಂದರ ದಾಸರು ಜಾಲಿಯ ಮರಕ್ಕೆ ಸಮೀಕರಿಸುತ್ತಾ ಜಾಲಿಯ ಮರ ಹಸಿರು ಬಂದವರಿಗೆ ಹಣ್ಣು ನೀಡುವುದಿಲ್ಲ ಹಸಿದು ಬಂದವರಿಗೆ ಹಣ್ಣು ನೀಡುವುದಿಲ್ಲ ಕುಸುಮ ವಾಸನೆ ಇಲ್ಲ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಕೂರಲು ಸ್ಥಳವಿಲ್ಲ ರಸದಲ್ಲಿ ವಿಷ ತುಂಬಿದಂತೆ ದುರ್ಜನರು ನಿರುಪಯುಕ್ತ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭವನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಇನ್ನು ಇಪ್ಪತ್ತೈದನೆಯದಾಗಿ ಬಂಗಾರ ನಿನಗೆ ಸ್ಥಿರವಲ್ಲ ಬಂಗಾರ ನಿನಗೆ ಸ್ಥಿರವಲ್ಲ ಎನ್ನುವಂತಹ ಈ ಒಂದು ಸಂದರ್ಭವನ್ನು ನಾವು ನೋಡಬೇಕು ಅಂದರೆ ಈ ವಾಕ್ಯವನ್ನು ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇದರ ಸಂದರ್ಭ ಶ್ರೀಮಂತಿಕೆ ಎಂಬುದು ಯಾರಿಗೂ ಶಾಶ್ವತವಲ್ಲ ಶ್ರೀಮಂತಿಕೆ ಬಂದಾಗ ಅಹಂಕಾರ ತೋರಬಾರದು ಎಂದು ಹೇಳುವಾಗ ಬಂದಿದೆ ಇದರ ಸ್ವಾರಸ್ಯ ಬಂಗಾರದ ಬಳೆಯ ತೊಟ್ಟು ಶ್ರೀಮಂತಿಕೆಯ ಅಹಂಕಾರ ತೋರಿಸುತ್ತಾ ಬಡವರನ್ನು ನಿಂದಿಸಬೇಡ ಮಧ್ಯಾಹ್ನದ ಉರಿ ಬಿಸಿಲು ಸಂಜೆಯಾದಂತೆ ಕ್ರಮೇಣ ಕಡಿಮೆಯಾಗುವಂತೆ ನಿನ್ನ ಶ್ರೀಮಂತಿಕೆಯೂ ಕರಗುತ್ತದೆ ಅದು ಯಾರಿಗೂ ಶಾಶ್ವತವಲ್ಲ ಎಂದು ವಿವರಿಸುತ್ತದೆ ಇನ್ನು ಇಪ್ಪತ್ತಾರನೆಯದಾಗಿ ಯಾತನೆಗೂ ನಲ್ವಾತನೇ ನುಡಿವ ಮುಖಮುದ್ರೆ ಯಾತನೆಗೂ ನಲ್ವಾತನೇ ನುಡಿವ ಮುಖಮುದ್ರೆ ಎನ್ನುವಂಥ ಈ ಒಂದು ವಾಕ್ಯದ ಸಂದರ್ಭ ಇದರ ಆಯ್ಕೆ ಮಾಡಿಕೊಂಡಿರುವಂಥದ್ದು ಈ ವಾಕ್ಯವನ್ನು ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ಸಿಲುವೆ ಏರಿದ್ದಾನೆ ಎಂಬ ಪದ್ಯದಿಂದ ಆಯ್ದುಕೊಂಡಿದೆ ಇದರ ಸಂದರ್ಭ ಜೀಸಸರನ್ನು ಗಲ್ಲಿಗೇರಿಸುವ ಸಂದರ್ಭವನ್ನು ವಿವರಿಸುತ್ತ ಕವಿ ಈ ಮಾತನ್ನು ಬಳಸಿದ್ದಾರೆ ಇದರ ಸ್ವಾರಸ್ಯ ರೋಮನ್ ಯಾಜಕರು ಏಸುವಿನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವನನ್ನು ಗಲ್ಲಿಗೇರಿಸುವ ಕಠಿಣ ಶಿಕ್ಷೆ ನೀಡುವರು ಸಿಲುಬಿಗೆ ಏರಿಸಿ ಮೈ ಕೈಗಳಿಗೆ ಮೊಳೆ ಹೊಡೆದು ಹಿಂದೆ ಹಿಂಸೆ ನೀಡುತ್ತಿದ್ದರೂ ಸಹ ಜೀಸಸ್ ನಗುತ್ತಾ ನಗು ನಗುತ್ತಾ ಅವರನ್ನು ದ್ವೇಷಿಸದೆ ಕ್ಷಮಿಸುವ ಒಳ್ಳೆಯ ಮನಸ್ಸು ಮತ್ತು ಮುಖಭಾವವನ್ನು ವಿವರಿಸುತ್ತದೆ ಇನ್ನು ಆ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಒಂದು ವಾಕ್ಯವನ್ನು ಕುರಿತು ಸಂದರ್ಭ ಸೂಚಿಸಿ ಸ್ವಾರಸ್ಯ ವಿವರಿಸಿ ಇದರಲ್ಲಿ ಮೂರು ಅಂಕ ದೊರೀತಾ ಇದೆ ಇದರಲ್ಲಿ ಒಂದನ್ನೇ ನಾವು ಉತ್ತರಿಸಬೇಕಾಗಿರುವಂಥದ್ದು ಉತ್ತರಿಸಿ ಮೂರು ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇಪ್ಪತ್ತೇಳನೆಯದಾಗಿ ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಇದರ ಸಂದರ್ಭ ಸ್ವಾರಸ್ಯ ನಾವು ನೋಡಬೇಕು ಅಂದರೆ ಇದರ ಸರಿ ಉತ್ತರ ಸಂದರ್ಭ ಸೂತಕ ಪರಿಹರಿಸಿಕೊಳ್ಳಲು ಸ್ನಾನ ಮಾಡಿರುವ ಸಂಗತಿಯನ್ನು ಮುಚ್ಚಿಡಲು ಬಸಲಿಂಗ ಸುಳ್ಳು ಹೇಳಿದ್ದಾನೆಂದು ತಿಳಿದು ಡಾಕ್ಟರ್ ತಿಮ್ಮಪ್ಪ ಕೇಳುವ ಮಾತು ಸ್ವಾರಸ್ಯ ಹೆಂಡತಿ ಸಿದ್ಲಿಂಗಿಯ ಒತ್ತಡಕ್ಕೆ ಮಣಿದು ಡಾಕ್ಟರ್ ತಿಮ್ಮಪ್ಪನವರು ನೀಡಿದ ಸಲಹೆ ಪಾಲಿಸದೆ ತಲೆಗೆ ಬಿಸಿ ನೀರು ಸ್ನಾನ ಮಾಡಿದ ಬಸಲಿಂಗ ತನ್ನ ಎಡಗಣ್ಣು ಕಳೆದುಕೊಂಡ ಕೊನೆಗೆ ತಿಮ್ಮಪ್ಪನವರ ಬಳಿ ಬಂದು ಸುಳ್ಳು ಹೇಳುತ್ತಾನೆ ಬಸಲಿಂಗನ ಅಮಾಯಕತೆಯನ್ನು ಅರಿತು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ಪ್ರೀತಿಯಿಂದ ಮಾತಿನ ಮಾತನಾಡಿಸುತ್ತಾ ನಿಜ ಹೇಳುವಂತೆ ಪ್ರೇರೇಪಿಸಿದರು ಆಗಿನ ಒಂದು ಇದು ಸಂದರ್ಭ ಆಗಿದೆ ಇನ್ನು ಇಪ್ಪತ್ತೆಂಟನೆಯದಾಗಿ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಇದರ ಸಂದರ್ಭವನ್ನು ನಾವು ಗುರುತಿಸ್ಕೋಬೇಕು ಅಂದರೆ ಇದರ ಸರಿ ಉತ್ತರ ಸಂದರ್ಭ ಕಲಾಂ ರವರು ರಾಷ್ಟ್ರಪತಿಯಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಸಂದರ್ಶನ ಮಾಡಲು ಬಂದ ಮಾಧ್ಯಮದವರಿಗೆ ಹೇಳಿದ ಸಂದರ್ಭ ಇನ್ನು ಕಲಾಂ ರವರು ರಾಷ್ಟ್ರಪತಿಯಾದ ಸಂದರ್ಭದಲ್ಲಿ ಶ್ರೀಮತಿ ಜಯಲಲಿತಾ ರವರು ಅಭಿನಂದಿಸಲು ಬಂದಾಗ ಅದರ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಬಾಯಲ್ಲಿ ಆ ಮಾಧ್ಯಮದವರ ಬಾಯಲ್ಲಿ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂದು ಉತ್ತರಿಸಿದರು ಇದು ಸರಿ ಉತ್ತರ ಆಗಿದೆ ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಒಂದು ವಾಕ್ಯವನ್ನು ಕುರಿತು ಸಂದರ್ಭ ಸೂಚಿಸಿ ಸ್ವಾರಸ್ಯ ವಿವರಿಸಿ ಇವುಗಳು ಕೂಡ ಮೂರು ಅಂಕ ಒಂದು ಪ್ರಶ್ನೆಗೆ ಉತ್ತರಿಸಬೇಕು ಇದರಿಂದ ಕೂಡ ಈ ಭಾಗದಿಂದ ಕೂಡ ನಾವು ಮೂರು ಅಂಕವನ್ನು ಪಡೆದುಕೊಳ್ಳಬಹುದಾಗಿದೆ ಇಪ್ಪತ್ತೊಂಬತ್ತು ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ ಅನ್ನುವಂಥ ಈ ಒಂದು ಸಂದರ್ಭವನ್ನು ನಾವು ನೋಡಬೇಕು ಅಂದರೆ ಕೊಡಲಿಯನ್ನು ವಾಪಸ್ ಕೊಡಲು ಬಂದ ದುರ್ಗಪ್ಪ ಕೃಷ್ಣೇಗೌಡರು ಆನೆಗೂ ಹೆಂಡ ಕುಡಿಸುತ್ತಾರೆ ಎಂದು ಹೇಳುತ್ತಾ ಇದರಿಂದ ಮುಂದೆ ಅಪಾಯ ತಪ್ಪಿದ್ದಲ್ಲ ಎಂದು ಕಳವಳ ಹೆಚ್ಚಿನ ಕೆಲಸ ಇದ್ದಾಗ ಕೃಷ್ಣೇಗೌಡ ಆನೆಗೆ ಎರಡು ಲೀಟರ್ ಶರಾಬು ನೀಡುತ್ತಾನೆ ಅದನ್ನು ವೇಲಾಯುಧ ಮತ್ತು ಆನೆ ಕುಡಿದು ರಾತ್ರಿಯ ಕೆಲಸಕ್ಕೆ ಹೋಗುತ್ತಾರೆ ಮಕ್ಕಳು ಮರಿ ಓಡಾಡುವ ಜಾಗದಲ್ಲಿ ಕುಡಿದ ಅಮನಿನಲ್ಲಿ ಆನೆ ಕುಶಾಲಿಗಂತ ಸೊಂಡಿಲು ಬೀಸಿದರೂ ಸಾಯೋದು ಖಂಡಿತ ಎಂಬ ಗಾಳಿ ಸುದ್ದಿ ಹಬ್ಬಿಸುತ್ತಾನೆ ದುರ್ಗಪ್ಪ ಇದು ಆಗಿನ ಸಂದರ್ಭ ಇನ್ನು ಮೂವತ್ತನೇದಾಗಿ ಆನೆ ಬೇಲಿ ದಾಟಿ ಹೋಯಿತು ಸಾರ್ ಆನೆ ಬೇಲಿ ದಾಟಿ ಹೋಯಿತು ಸಾರ್ ಅನ್ನುವಂಥದ್ದು ಈ ಸಂದರ್ಭವನ್ನು ನಾವು ನೋಡಬೇಕು ಅಂದರೆ ಗಾರ್ಡ್ ರಾಮಪ್ಪ ಮತ್ತು ಫಾರೆಸ್ಟ್ ನಾಗರಾಜ್ ಇಬ್ಬರೂ ಕೃಷ್ಣೇಗೌಡರ ತೋಟದ ಅಂಚಿನಲ್ಲಿ ಬುರುಗದ ಮರದ ಕೆಳಗೆ ಸಿಕಾರಿ ಗುಂಡಿಯಲ್ಲಿ ಆನೆಗಾಗಿ ಕಾಯುತ್ತಾ ಕುಳಿತಿದ್ದರೂ ಬೇಲಿ ದಾಟಿ ಹೊರಗೆ ಬಂದರೆ ಕೃಷ್ಣೇಗೌಡನ ಆನೆಯನ್ನು ಹೊಡೆದು ಸಾಯಿಸಲು ಕಾಯುತ್ತಿದ್ದ ನಾಗರಾಜನಿಗೆ ಆನೆ ಬೇಲಿ ದಾಟಿ ಹೋದ ವಿಷಯವನ್ನು ಗಾಡ್ ರಾಮಪ್ಪ ಬಂದು ತಿಳಿಸುತ್ತಾನೆ ಆನೆ ಹೋದ ದಾರಿಯನ್ನು ಕೇಳುತ್ತಾ ನಾಗರಾಜ್ ಕಾಡಿನೊಳಕ್ಕೆ ಆನೆಯನ್ನು ಕೊಲ್ಲಲು ಹೋಗುತ್ತಾನೆ ಇದು ಆಗಿನ ಸಂದರ್ಭ ಇನ್ನು ಈ ವಿಭಾಗ ಈ ಈ ವಿಭಾಗದಲ್ಲಿ ಅ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳು ಒಂದು ಪ್ರಶ್ನೆಗೆ ನಾಲ್ಕು ಅಂಕ ದೊರೀತಾ ಇದೆ ಮೂರು ಪ್ರಶ್ನೆಗಳಿಗೆ ನಾವು ಉತ್ತರಿಸಿ ಹನ್ನೆರಡು ಅಂಕಗಳನ್ನು ಈ ಒಂದು ವಿಭಾಗದಿಂದ ಪಡೆದುಕೊಳ್ಳಬಹುದಾಗಿದೆ ಮೂವತ್ತೊಂದನೆಯದಾಗಿ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವವು ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವವು ಎನ್ನುವ ಈ ಒಂದು ಪ್ರಶ್ನೆಗೆ ಉತ್ತರ ಕೂಡಲ ಸಂಗಮ ದೇವನ ಭಕ್ತನಾದವನು ಹೇಗಿರಬೇಕೆಂಬುದನ್ನು ಬಸವಣ್ಣನವರು ಹೇಳಿದ್ದಾರೆ ಶಿವಲಿಂಗದ ಸಂಬಂಧದಲ್ಲಿ ಭಕ್ತನಾದವನ ಮನಸ್ಸು ಸಂಪೂರ್ಣವಾಗಿ ತನ್ಮಯವಾಗಬೇಕು ಸ್ಪರ್ಶದಿಂದ ರೋಮಾಂಚನಗೊಳ್ಳಬೇಕು ಕಂಡಾಗ ಕಣ್ಣೀರು ಸುರಿದು ಭಾವುಕನಾಗಬೇಕು ಮಾತುಗಳು ಗದ್ಗದನಾಗಬೇಕು ಇವು ಶಿವಭಕ್ತಿಯ ಚಿಹ್ನೆಗಳು ಶಿವನೊಡನೆ ಭಕ್ತನಾದವನಿಗೆ ಇವುಗಳು ಯಾವವೂ ಆಗದಿದ್ದರೆ ಇವನು ನಿಜವಾದ ಭಕ್ತನಲ್ಲ ಇವನ ಪೂಜೆಗೆ ಅರ್ಥವಿರುವುದಿಲ್ಲ ಅದು ಡಾಂಬಿಕ ಭಕ್ತಿಯಾಗುತ್ತದೆ ಎಂದು ಬಸವಣ್ಣನವರು ಹೇಳಿದ್ದಾರೆ ಮೂವತ್ತೆರಡನೆಯದಾಗಿ ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಸೋಮನಾಥನು ಹೇಗೆ ವಿವರಿಸಿದ್ದಾನೆ ಅಂದರೆ ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದು ಎಂಬುದರ ಬಗ್ಗೆ ಸೋಮನಾಥ ಹೇಗೆ ವಿವರಿಸಿದ್ದಾನೆ ಎನ್ನುವುದಕ್ಕೆ ಉತ್ತರ ಸರ್ವರಲ್ಲಿ ಒಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎಂಬಂತೆ ಮನುಷ್ಯನು ನಾನಾ ಮಾರ್ಗಗಳಿಂದ ಜ್ಞಾನವನ್ನು ಪಡೆಯುತ್ತಾನೆ ಕೆಲವು ವಿಚಾರಗಳನ್ನು ತಿಳಿದವರಿಂದ ಕಲಿತು ಕೆಲವನ್ನು ಶಾಸ್ತ್ರಗಳನ್ನು ಕೇಳುವ ಮೂಲಕ ಕಲಿತು ಹಲವನ್ನು ಸ್ವತಃ ಮಾಡುವವರಿಂದ ನೋಡಿ ಕಲಿತು ಕೆಲವನ್ನು ಸುಜ್ಞಾನದಿಂದ ಕಂಡುಕೊಳ್ಳುತ್ತಾ ಕೆಲವನ್ನು ಉತ್ತಮ ವ್ಯಕ್ತಿಗಳ ಸ್ನೇಹದಲ್ಲಿ ಕಲಿತು ಹೀಗೆ ಎಲ್ಲ ಮಾರ್ಗಗಳಿಂದ ಕಲಿಯುತ್ತ ಸಾಮಾನ್ಯ ಮನುಷ್ಯನಾಗಿದ್ದವನು ಶ್ರೇಷ್ಠ ಪಂಡಿತನಾಗುತ್ತಾನೆ ಹಲವು ಹಳ್ಳಗಳ ಸೇರಿ ಸಮುದ್ರವಾದಂತೆ ಜ್ಞಾನವಂತನಾಗುತ್ತಾನೆ ಎಂದು ಸೋಮನಾಥ ವಿವರಿಸಿದ್ದಾನೆ ಇನ್ನು ಮೂವತ್ತ್ ಮೂರನೆಯದಾಗಿ ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳಾವವು ಬೆಳಗು ಜಾವ ಎಂಬ ಕವನದ ಮೂಲಕ ಕವಿ ಬೇಂದ್ರೆಯವರು ಹೇಳಿರುವ ವಿಚಾರಗಳಾವು ಅನ್ನುವ ಈ ಒಂದು ಪ್ರಶ್ನೆಗೆ ಉತ್ತರ ಬದುಕಿಗೆ ಬದುಕಿನ ಬೆಳಗು ಜಾವವಾದ ಯೌವನವು ಬಂದಾಗ ಅಂದರೆ ಬದುಕಿನ ಬೆಳಗು ಜಾವವಾದ ಯೌವನೋವು ಬಂದಾಗ ಆಲಸ್ಯ ಮೈ ಮರವಿನ ಹುಸಿ ನಿದ್ದೆಯನ್ನು ಸಾಕು ಮಾಡಿ ಕಾರ್ಯಪ್ರವೃತ್ತರಾಗಬೇಕು ಈ ತುಂಬಿ ಬಾಳು ತುಂಬಿರುವ ತನಕ ತುಂಬಿ ಕುಡಿಯಬೇಕು ತಡಮಾಡದೆ ಎದ್ದು ಜೀವನ ಮೊದಲಾಗಲಿ ಈಗ ಅಂಗಡಿಯ ಕದವ ತೆರೆದು ಜೀವನ ವ್ಯಾಪಾರವನ್ನು ಆರಂಭಿಸಿ ಕೊಟ್ಟುಕೊಳ್ಳುವುದನ್ನು ಕಲಿತು ಜೀವನವನ್ನು ಮುಕ್ತವಾಗಿ ಕಳೆಯಿರಿ ಜೀವನವೆಂಬ ನದಿ ಬಹಳ ರಭಸವಾಗಿ ಹರಿದು ಕೊನೆಗೊಳ್ಳುವುದು ಕ್ಷಣ ಕ್ಷಣ ಉರುಳಲು ಮರಣ ಹತ್ತಿರವಾಗಬಹುದು ಹೋದವರು ಮತ್ತೆ ಬರಲಾರರು ಬಾನು ಬೆಳಗುತ್ತದೆ ಮರ ಮತ್ತೆ ಚಿಗುರುತ್ತದೆ ಕಳೆದ ಯೌವನ ಮತ್ತೆ ಬಾರದು ಮುಪ್ಪಿನ ಚಿಂತೆ ಬಿಟ್ಟು ಹರೆಯತನದ ಸುಗ್ಗಿಯಲ್ಲಿ ಬೆಳೆಯಿರಿ ಎಂದು ಕವಿ ಹಾರೈಸಿದ್ದಾನೆ ಇನ್ನು ಮೂವತ್ನಾಲ್ಕನೆಯದಾಗಿ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅಂದರೆ ಪ್ರಕೃತಿಯಿಂದ ದೂರವಾದ ಆಧುನಿಕ ನಗರಗಳ ಯಾಂತ್ರಿಕ ಬದುಕಿನ ದುಸ್ಥಿತಿಯನ್ನು ಇಲ್ಲಿ ತಿಳಿಸಿದ್ದಾರೆ ಮಗು ಹುಟ್ಟುವುದು ಆಸ್ಪತ್ರೆಯಲ್ಲಿ ಬೆಳೆದದ್ದು ಬಸ್ಸು ಟಮ್ ಟಮ್ ಕಾರು ಟ್ಯಾಕ್ಸಿ ಹಾಗೂ ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ ಆಟಗಳಲ್ಲಿ ಅವ ಆಟೋಗಳಲ್ಲಿ ಅವನ ಆಹಾರ ಯಾರೋ ಕರೆದು ಕಳುಹಿಸಿದ ಎಮ್ಮೆಯ ಹಾಲು ಜೊತೆಗೆ ಗ್ರೈಫ್ ವಾಟರ್ ಸಿರಪ್ ಹಾರ್ಲಿಕ್ಸ್ ಇತ್ಯಾದಿ ಬಾಟ್ಲಿ ಹಾಲು ಬೆಳಗಿನಿಂದ ಸಂಜೆಯ ತನಕ ಹರಿಯುತ್ತಿರುವ ಲಕ್ಷಾಂತರ ವಾಹನಗಳ ಚಕ್ರಗಳನ್ನು ಕಾಣುತ್ತಲೇ ಆತುರಾತುರವಾಗಿ ಹೆಜ್ಜೆ ಹಾಕುವ ಮಂದಿ ಬಾಲ್ಯ ಮಕ್ಕಳ ಸಹಜ ಬೆಳವಣಿಗೆಯನ್ನು ಕೊಲ್ಲುವ ದುರಂತ ಬದುಕಿನ ಜೀವನ ಇದಾಗಿದೆ ಇನ್ನು ಆ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಇವುಗಳು ಕೂಡ ನಾಲ್ಕು ಅಂಕ ದೊರಕಿಸಿಕೊಡುವಂತಹ ಪ್ರಶ್ನೆಗಳು ಎರಡನ್ನ ಬರೆದು ನಾವು ಎಂಟು ಅಂಕಗಳನ್ನು ಈ ಒಂದು ಭಾಗದಿಂದ ಪಡೆದುಕೊಳ್ಳಬಹುದಾಗಿದೆ ಮೂವತ್ತೈದನೇ ಪ್ರಶ್ನೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೈಗೆ ಒದಗಿಸಿದ ಒದಗಿದ ಸಮಸ್ಯೆಗಳೇನು ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೈಗೆ ಒದಗಿದ ಸಮಸ್ಯೆಗಳೇನು ಅನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪರೈಗೆ ಆರ್ಥಿಕ ಸ್ಥಿತಿ ಹದಗೆಟ್ಟಿತು ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದು ಬೇಡಿಕೆ ಕಡಿಮೆಯಾಗಿ ರಫ್ತು ಇಳಿಮುಖವಾಯಿತು ಚಹಾ ಉತ್ಪಾದನೆ ಉದ್ಯಮಗಳು ನಷ್ಟ ಅನುಭವಿಸಿದವು ಕಾರ್ಮಿಕರಿಗೆ ಸಂಬಳ ಕೊಡಲು ಹಣವಿಲ್ಲದ ಕೈಗಾರಿಕೆಗಳು ಯಾಂತ್ರೀಕರಣಗೊಳತೊಡಗಿದವು ಕಾರ್ಮಿಕರ ನ್ಯಾಯಕ್ಕಾಗಿ ಕೆಂಪು ಬಾವುಟ ಹಿಡಿದು ಹೋರಾಟ ಮಾಡತೊಡಗಿದರು ಮನುಷ್ಯರ ಸುಳಿವೇ ಇಲ್ಲದ ವಾಲ್ಪರಲ್ಲಿ ಈಗ ಲಕ್ಷಕ್ಕೂ ಮೀರಿದ ಜನಸಂಖ್ಯೆ ಬೆಳೆದಿದೆ ಇದು ಆಗಿರುವಂತಹ ಸಮಸ್ಯೆ ಇನ್ನು ಮೂವತ್ತಾರನೆಯದಾಗಿ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ನೇಮಿ ಚಂದ್ರ ಹೇಗೆ ನಿರೂಪಿಸಿದ್ದಾರೆ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ನೇಮಿ ಚಂದ್ರ ಹೇಗೆ ನಿರೂಪಿಸಿದ್ದಾರೆ ಎನ್ನುವುದಕ್ಕೆ ಉತ್ತರ ಸಮಸ್ಯೆಗಳ ಪರಿಹಾರಕ್ಕೆ ನೂರಾರು ಅವಕಾಶಗಳಿರುತ್ತವೆ ಉತ್ತಮ ಆಯ್ಕೆಗಳನ್ನು ಆಯ್ದುಕೊಂಡು ಪರಿಹಾರ ಕಾಣಬೇಕು ಮೂರು ಮಕ್ಕಳ ತಾಯಿಯಾದ ಫ್ಲೇವಿಯಾ ಓದಿದ್ದು ಹತ್ತನೇ ತರಗತಿ ತನ್ನ ಗಂಡನ ಕ್ರೌರ್ಯ ಹಿಂಸೆಯಿಂದ ಹೊರಬಂದು ನಲವತ್ತನೇ ವಯಸ್ಸಿನಲ್ಲಿ ಧೃತಿಗೆಡದೆ ಕಾನೂನು ವಿಷಯದಲ್ಲಿ ತೆರಗಡೆಯಾಗುತ್ತಾಳೆ ಪ್ರಸಿದ್ಧ ನ್ಯಾಯವಾದಿಯಾಗಿ ಹೆಸರು ಪಡೆಯುತ್ತಾರೆ ನಿಶಾ ಶರ್ಮಾ ಇಂಜಿನಿಯರಿಂಗ್ ಓದಿ ಉದ್ಯೋಗದಲ್ಲಿದ್ದವಳು ಆಸೆ ಬುರುಕ ಹುಡುಗನೊಂದಿಗೆ ಮದುವೆ ನಿಶ್ಚಯವಾಗಿತ್ತು ವರದಕ್ಷಿಣೆಗೆ ಪೀಡಿಸಿದಾಗ ಹಸೆಮಣೆಯಲ್ಲಿಯೇ ಪ್ರತಿಭಟಿಸಿ ಎದ್ದು ಬಂದಳು ಮುಂದೆ ವರದಕ್ಷಿಣೆ ಇಲ್ಲದೆ ಮದುವೆಯಾಗಿ ಸುಖವಾಗಿದ್ದಳು ಆದ್ದರಿಂದ ಆಯ್ಕೆಗಳೇ ಮುಖ್ಯ ಈ ರೀತಿಯಾಗಿ ನೇಮಿಚಂದ್ರ ಲೇಖಕಿ ನೇಮಿಚಂದ್ರ ಬಹು ಆಯ್ಕೆಗಳ ಕುರಿತು ನಿರೂಪಣೆ ಮಾಡಿರುವುದನ್ನು ನಾವು ನೋಡಬಹುದು ಇನ್ನು ಮೂವತ್ತೇಳನೆಯದಾಗಿ ದಣಿ ಮತ್ತು ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ದಣಿ ಮತ್ತು ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅನ್ನುವ ಈ ಒಂದು ಪ್ರಶ್ನೆಗೆ ಉತ್ತರ ಮಳೆಗಾಲದಲ್ಲಿ ಹೊಳೆ ಆಡಿದ್ದೇ ಆಟ ಹೂಡಿದ್ದೇ ಊಟ ಮಳೆಗಾಲ ಬಂತೆಂದರೆ ಈ ಬಿಕನಾಶಿ ಹೊಳೆ ಊರಿಡಿ ತನ್ನ ಶರಗನ್ನು ಹಾಸಿಬಿಡುತ್ತದೆ ಎಂದು ದಣಿಗಳು ಮೂದಲಿಸುವರು ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ ತನ್ನ ಪರಿಹಾರ ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುತ್ತಿತ್ತು ಇದರ ಕಾಟ ತಾಳಲಾರದೆ ದಣಿಯವರು ಪ್ರತಿ ವರ್ಷ ಹೊಳೆ ಸೊರಗುವ ಸಮಯದಲ್ಲಿ ಹೊಳೆಗೂ ತೋಟಕ್ಕೂ ಮಧ್ಯದಲ್ಲಿ ಧರೆಯಬ್ಬಿಸಿ ಎತ್ತರಿಸುತ್ತಿದ್ದರು ನಾಲ್ಕಡಿ ಐದಡಿ ಎತ್ತರಿಸುತ್ತಿದ್ದರು ಅದನ್ನು ಕೆಡವಲು ಹವಣಿಸ್ ಹವಣಿಸುತ್ತಿರುತ್ತದೆ ಆಟಿ ಸೂಟಿ ಮಳೆ ಬಂದರೆ ಸಾಕು ನದಿಯ ರಭಸದ ವೇಗ ಹೆಚ್ಚಾಗಿ ಈ ಧರೆಯನ್ನು ಕೆಡವಿ ತೋಟದೊಳಕ್ಕೆ ನುಗ್ಗಿ ಕಡಲು ಮಾಡುತ್ತಿತ್ತು ಇನ್ನು ಈ ಭಾಗ ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥ ಒಂದು ಪ್ರಶ್ನೆ ಇದರಲ್ಲಿ ಇದು ಕೂಡ ನಾಲ್ಕು ಅಂಕಗಳನ್ನು ದೊರಕಿಸಿಕೊಡ್ತವೆ ಎರಡು ಬರೆದು ನಾವು ಎಂಟು ಅಂಕಗಳನ್ನು ಈ ಭಾಗದಿಂದ ಪಡೆದುಕೊಳ್ಳಬಹುದಾಗಿದೆ ಮೂವತ್ತೆಂಟನೆಯ ಪ್ರಶ್ನೆ ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ ಇದರ ಉತ್ತರ ಕಾಡಾನೆಗಳು ಯಾರನ್ನೋ ಹೆದರಿಸಿ ತೊಂದರೆ ಮಾಡಿದವಂತೆ ಎಂಬ ವರ್ತಮಾನ ಬರುತ್ತಿತ್ತೇ ಹೊರತು ನಿರೂಪಕರಿಗೆ ಕಾಡಾನೆಗಳ ಹಾವಳಿಗಳ ಪರಿಚಯವಿರಲಿಲ್ಲ ಒಂದು ದಿನ ಮನೆ ನಲ್ಲಿಗೆ ಹಾಕಿದ ಪೈಪ್ನಲ್ಲಿ ನೀರು ಬರುವುದು ನಿಂತು ಹೋಯಿತು ಲೇಖಕರು ಪೈಪು ಎಲ್ಲಿ ಹಾಳಾಗಿದೆ ಎಂದು ಹುಡುಕುತ್ತಾ ಹೋದಾಗ ಸ್ವಲ್ಪ ದೂರದಲ್ಲಿ ಪೈಪು ಇಡಲು ಮಾಡಿದ್ದ ದಾರಿಗಳು ಗುಂಡಿ ಬಿದ್ದು ಪೈಪುಗಳನ್ನು ಪುಡಿ ಪುಡಿಯಾಗಿ ಪಾತಾಳದವರೆಗೆ ಹುಗಿದು ಹೋಗಿದ್ದವು ಆನೆಗಳ ಕಾಟ ಈ ರೀತಿ ಇರಬಹುದೆಂಬ ಅಂದಾಜು ಲೇಖಕರಿಗೆ ಆದುದು ಅದೇ ಮೊದಲು ಇನ್ನು ಕೆಲವು ಕಡೆ ಬೇಲಿಯನ್ನು ಆನೆಗಳು ಹಾಳು ಮಾಡಿದ್ದವು ಈ ರೀತಿ ನಿರೂಪಕರ ಅನುಭವಕ್ಕೆ ಕಾರಣಗಳ ಹಾವಳಿ ಬಂತು ಇನ್ನು ಮೂವತ್ತೊಂಬತ್ತನೆಯದಾಗಿ ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ಹೇಗೆ ವಿವರಿಸುತ್ತಾನೆ ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ಹೇಗೆ ವಿವರಿಸುತ್ತಾನೆ ಎನ್ನುವ ಈ ಒಂದು ಪ್ರಶ್ನೆಗೆ ಉತ್ತರ ವೆಟರ್ನರಿ ಆಸ್ಪತ್ರೆಯ ಸ್ಟಾಕ್ಮನ್ ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ನಿರೂಪಕರ ಎದುರು ತೋಡಿಕೊಳ್ಳುವುದನ್ನು ಗಮನಿಸುತ್ತೇವೆ ಆತ ಕೆಲಸ ಮಾಡುತ್ತಿದ್ದು ಪಶು ಚಿಕಿತ್ಸಾಲಯದಲ್ಲಾದರೂ ಹುಚ್ಚು ನಾಯಿ ಕಡಿತಕ್ಕೆ ಮನುಷ್ಯರಿಗೂ ಇಂಜೆಕ್ಷನ್ ಕೊಡಬೇಕಾಗಿತ್ತು ರೆಫ್ರಿಜಿರೇಟರ್ ಒಳಗೆ ಸಾವಿರಾರು ರೂಪಾಯಿ ಔಷಧಿಗಳಿಟ್ಟಿದ್ದರೂ ಆಗಾಗ ವಿದ್ಯುತ್ ಇಲಾಖೆಯವರು ಕರೆಂಟ್ ತೆಗೆದು ಬಿಡುವುದರಿಂದ ಔಷಧಿಗಳೆಲ್ಲ ಕೆಡುತ್ತಿದ್ದವು ಹುಚ್ಚು ನಾಯಿ ಕಚ್ಚಿದೆ ಎಂದು ಬಂದ ನೂರಾರು ದನಗಳನ್ನು ಆತ ಆ ಸಿರಿಂಜ್ ಕೆಟ್ಟ ರೆಫ್ರಿಜಿರೇಟರ್ ಕೆಲಸ ಮಾಡುತ್ತಿಲ್ಲ ಸಿರಿಂಜರ್ ಕೆಟ್ಟು ಸಿರಿಂಜ್ ಕೆಟ್ಟು ಹೋಗಿದೆ ಎಂದು ಹಿಂದಕ್ಕೆ ಕಳಿಸಬೇಕಾಗಿತ್ತು ಅಲ್ಲದೆ ಸಿರಿಂಜ್ ಕಳಿಸಲು ಕಾನೂರಿಗೆ ಇಂಡೆಂಟ್ ಹಾಕಿದ್ದನಾದರೂ ಅಲ್ಲಿಂದ ಅದು ಬಾರದೇ ತೊಂದರೆಯಾಗಿತ್ತು ಮನುಷ್ಯರಿಗೆ ಕೆಟ್ಟು ಹೋಗಿರುವ ಇಂಜೆಕ್ಷನ್ ಚುಚ್ಚುವುದು ಹೇಗೆಂಬ ಚಿಂತೆ ಪುಟ್ಟಯ್ಯನನ್ನು ಬಾಧಿಸುತ್ತಿತ್ತು ಇದು ಅವನ ಅಸಹಾಯಕತೆ ನಮಗೆ ಅನುಭವಕ್ಕೆ ಬರ್ತಾ ಇದೆ ಇನ್ನು ನಲವತ್ತನೆಯದಾಗಿ ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಿಗೆ ಕೃಷ್ಣೇಗೌಡನಲ್ಲಿ ಬೇಸರ ಬಿಡಲು ಮೂಡಲು ಕಾರಣಗಳೇನು ಎನ್ನುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಆನೆಯನ್ನು ತಂದ ಹೊಸತರಲ್ಲಿ ದುಡ್ಡಿನ ಮುಖ ಕಂಡ ಕೃಷ್ಣೇಗೌಡ ಆನೆಯು ತನ್ನ ಪಾಲಿನ ಲಕ್ಷ್ಮಿಯೆಂದೇ ಭಾವಿಸಿದ ಆದರೆ ಆನೆಯ ಮೇಲೆ ಆಪಾದನೆಗಳ ಸುರಿಮಳೆಯಾದಾಗ ಆತನಿಗೆ ಅದರ ಮೇಲೆ ರೇಜಿಗೆ ಆರಂಭವಾಯಿತು ಗೂಳೂರು ಮಠದವರು ಆನೆಯನ್ನು ತನಗೆ ಸಾಗ ಹಾಕಿದಂತೆ ತಾನು ಯಾರಿಗಾದರೂ ದಾಟಿಸಿ ಬಿಡಲು ಯೋಚಿಸಿದ ಆದರೆ ಸಾಧ್ಯವಾಗಲಿಲ್ಲ ಸರ್ಕಸ್ ಕಂಪನಿಗಳು ಮುಚ್ಚಿವೆ ಜಗದ್ಗುರುಗಳು ಆನೆ ಮೇಲೆ ಕೂರದೆ ಅಡ್ಡ ಪಲ್ಲಕ್ಕಿ ಬೆಂಜ್ ಕಾರುಗಳ ಮೊರೆ ಹೋಗಿದ್ದಾರೆ ಮರದ ವ್ಯಾಪಾರಿಗಳಿಗೂ ಆನೆ ಬೇಡವಾಗಿದೆ ಕಾಡಿಗೆ ಅಟ್ಟಿಸಿ ಬಿಡೋಣವೆಂದರೆ ಅದು ಹಿಂದಿರುಗಿ ಲಾಯಕ್ಕೆ ಬರುತ್ತದೆ ಈ ಎಲ್ಲ ಯೋಚನೆಗಳಿಂದ ಕೃಷ್ಣೇಗೌಡನಿಗೆ ತನ್ನ ಆನೆಯು ಕುತ್ತಿಗೆಗೆ ಕಟ್ಟಿಕೊಂಡ ಕಲ್ಲು ಗುಂಡಿನಂತೆ ಭಾಸ ಆಯಿತು ಇನ್ನು ಹೂ ವಿಭಾಗ ಈ ಕೆಳಗಿನವುಗಳಲ್ಲಿ ಯಾವುದಾದರೂ ಒಂದು ಪದ್ಯದ ಭಾವಾರ್ಥವನ್ನು ಬರೆಯಿರಿ ಈ ಭಾವಾರ್ಥವನ್ನು ಬರೆದು ನಾವು ಇಲ್ಲಿ ಐದು ಅಂಕಗಳನ್ನು ಪಡೆದುಕೊಳ್ಬೋದು ಕೆಳಗಿನ ಪದ್ಯಗಳಲ್ಲಿ ಭಾವಾರ್ಥ ಒಂದನ್ನು ನಾವು ಬರೆದು ಐದು ಅಂಕ ಈ ಭಾಗದಿಂದ ಪಡೆದುಕೊಳ್ಳಬಹುದಾಗಿದೆ ನಲವತ್ತೊಂದನೇನು ಕರುಣಿಸು ಒಡೆಯನಗೆ ದಶಕಂ ಧರ ಧುರದೊಳ ರಘುತನು ಜಾನು ವಾಯು ಪ್ರಾಣಂ ಬರೆಗಂ ಬಾರದಿರೆನುತಂ ಧರಿತ್ರಿಯೋಳ ಮೈಯ ನೊಕ್ಕು ಮೂರ್ಛೆಗೆ ಸಂದಳ್ ಇದರ ಭಾವಾರ್ಥವನ್ನು ನಾವು ಬರಿಬೇಕು ಅಂತಂದರೆ ನಾಗಚಂದ್ರ ಕವಿ ಬರೆದಿರುವಂತಹ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಪದ್ಯದಿಂದ ಈ ಪ್ರಸ್ತುತ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಈ ಪದ್ಯ ಭಾಗವನ್ನು ರಾಮಾಯಣ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪಾ ಪರಾಂಗನಾವಿರತ ವ್ರತಧಾರಿಯಾದ ನಾಗಚಂದ್ರನ ರಾವಣನ ಮೂಲತಃ ಸದ್ಗುಣ ಮಹಾಪುರುಷ ಪರಸತಿಗೆ ಮನಸೋಲದ ರಾವಣನು ಸೀತೆಯ ಸೌಂದರ್ಯಕ್ಕೆ ಮರಳಾಗುತ್ತಾನೆ ಪ್ರಮದ ವನದಲ್ಲಿ ಸೆರೆಯಿಟ್ಟು ಒಲಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾಗುತ್ತವೆ ಸೀತೆ ಇರುವವನ ಪ್ರಮದವನಕ್ಕೆ ಬಂದ ರಾವಣನು ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿದೆ ನನಗೆ ಅಸಾಧ್ಯವಾದುದು ಯಾವುದಿಲ್ಲ ನಿನ್ನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸೆಂದು ಸ್ವಕ್ಕಿನಿಂದ ನುಡಿಯುತ್ತಾನೆ ರಾವಣನ ಕಠಿಣ ಮಾತುಗಳನ್ನು ಕಂಡು ಸೀತೆಯು ದಶಕಂದರ ನನ್ನ ಮೇಲೆ ಕನಿಕರ ತೋರುವುದಾದರೆ ಕರುಣಿಸುವುದಾದರೆ ಯುದ್ಧದಲ್ಲಿ ರಘು ತನುಜನ ಆಯುಸ್ಸು ಮತ್ತು ಪ್ರಾಣ ಇರುವವರೆಗೆ ಈ ಕಡೆ ಬರಬೇಡವೆಂದು ಹೇಳಿ ಭೂಮಿಯ ಮೇಲೆ ಮೈಯನ್ನು ಮೂರ್ಛೆ ಹೋದಳು ಅಂದರೆ ಧರೆಗೆ ಉರುಳಿದಳು ಸೀತೆಯ ದೀನಸ್ಥಿತಿಯನ್ನು ಕಂಡ ರಾವಣನು ಮನಸ್ಸಿನಲ್ಲಿ ಕರುಣೆ ಅನುಕಂಪದ ಭಾವಗಳು ಉದಯಿಸಿದವು ಪಶ್ಚಾತ್ತಾಪಕ್ಕೊಳಗಾಗಿ ಆತ್ಮನಿಂದೆ ಮಾಡಿಕೊಳ್ಳುತ್ತಾನೆ ಇನ್ನು ನಲವತ್ತೆರಡನೆಯದಾಗಿ ಎಲ್ಲರೊಳು ಕಲಿಭೀಮೆನೇಮಿಡು ಕುಳ್ಳ ಗಂಡನು ಹಾನಿ ಹರಿಬಕೆ ನಿಲ್ಲ ದಂಗೈಸುವನು ಕದುಹಿಯಾಳಿಯುಳ್ಳವನು ಖುಲ್ಲನಿವನು ಪಟಳವನಾಥಂ ಗೆಲ್ಲವನು ಹೇಳುವೆನು ಬಳಿಕವ ನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ ಇದರ ಭಾವಾರ್ಥ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸನು ಬರೆದಿರುವಂತಹ ಇನ್ನೂ ಹುಟ್ಟದೇ ಇರಲಿ ನಾರಿಯರ ಅನ್ನ ಒಲು ಎಂಬ ಪದ್ಯದಿಂದ ಪ್ರಸ್ತುತ ಪದ್ಯದ ಸಾಲುಗಳನ್ನು ಆರಿಸಿಕೊಳ್ಳಲಾಗಿದೆ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಈ ಪದ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಪಾಂಡವರು ಅಜ್ಞಾತವಾಸ ಅವಧಿಯಲ್ಲಿ ವೇಷ ಮರೆಸಿಕೊಂಡು ಹೆಸರು ಬದಲಿಸಿಕೊಂಡು ವಿವಿಧ ವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ವಿರಾಟ ರಾಜ್ಯದಲ್ಲಿ ಕಾಲ ಕಳೆಯುತ್ತಿರುತ್ತಾರೆ ದ್ರೌಪದಿ ಸೈರಂದ್ರಿಯಾಗಿ ಹೆಸರಿನಲ್ಲಿ ಸುದೇಶ್ನಿಯಾಗಿ ದಾಸಿಯಾಗಿರುತ್ತಾಳೆ ಒಮ್ಮೆ ಕೀಚಕನು ದಾಸಿ ಸೈರಂದ್ರಿಯನ್ನು ಕಂಡು ಮೋಹಿತನಾಗಿ ಹಿಡಿದೆಳೆದು ಸಾಧ್ಯವಾಗದಿದ್ದಾಗ ಕಾಲಿನಿಂದ ಒದೆದು ಅವಮಾನಿಸುತ್ತಾನೆ ಇವನ ನಿರಂತರ ಉಪಟಳದಿಂದ ನೊಂದು ಬೆಂದು ದುಃಖಿತೆಯಾದ ದ್ರೌಪದಿಯು ತನ್ನ ಐವರು ಗಂಡಂದಿರಲ್ಲಿ ಯಾರು ನನ್ನ ದುಃಖಕ್ಕೆ ಸ್ಪಂದಿಸುತ್ತಾರೆಂದು ಚಿಂತಿಸುತ್ತಾಳೆ ಧರ್ಮರಾಯನಿಗೆ ಧರ್ಮ ಕ್ಷಮೆಯ ಗರ ಬಡಿದಿದೆ ಪಾರ್ಥನು ಅಣ್ಣನಾಜ್ಞೆಯಲ್ಲಿ ಭಮಿತನಾಗಿದ್ದಾನೆ ನಕುಲ ಸಹದೇವರು ಈ ನಾಯಿಯನ್ನು ಕೊಲ್ಲಲು ಅಕ್ಷಮರೆಂದು ನಿರ್ಧರಿಸುತ್ತಾಳೆ ನೀಚನಾದ ಕೀಚಕನ ಸಂಹಾರಕ್ಕೆ ಕಲಿ ಭೀಮನೇ ಮಿಡುಕುಳ್ಳ ಗಂಡನು ವೀರಶಕ್ತಿಶಾಲಿ ಶೌರ್ಯಶಾಲಿ ಸ್ವಾಭಿಮಾನಿ ಮಹಾಚಲಗಾರ ನನ್ನ ಕಷ್ಟ ಅಗತ್ಯಗಳಿಗೆ ಬೆಂಬಲವಾಗಿ ನಿಂತು ಹೆಚ್ಚು ಕಾಳಜಿ ತೋರುವವನು ಈ ದುಷ್ಟ ಕೀಚಕನ ಉಪಟಳವನ್ನು ಭೀಮನಿಗೆ ಹೇಳುತ್ತೇನೆ ಅವನೇನಾದರೂ ನನ್ನ ಸಹಾಯಕ್ಕೆ ಬರಲಿಲ್ಲವೆಂದರೆ ಘೋರ ವಿಷವನ್ನು ಕುಡಿಯುತ್ತೇನೆ ಎಂದು ಮನದೊಳು ನಿಶ್ಚಯಿಸಿ ಭೀಮನನ್ನು ಹುಡುಕಿಕೊಂಡು ಅಡಿಗೆ ಮನೆಗೆ ಬರುತ್ತಾಳೆ ತನ್ನ ಐದು ಮಂದಿ ಗಂಡಂದಿರ ಸಾಮರ್ಥ್ಯವನ್ನು ಹೊರಹಚ್ಚದ ದ್ರೌಪದಿಯು ಭೀಮನ ಶಕ್ತಿ ಸೌರ್ಯಗಳ ಮೇಲೆ ನಂಬಿಕೆ ವ್ಯಕ್ತಪಡಿಸುವ ಸಂಗತಿ ನಾಟಕೀಯತೆಯಿಂದ ಹೃದಯವಾಗಿ ಈ ಪದ್ಯದಲ್ಲಿ ಮೂಡಿ ಬಂದಿದೆ ಇನ್ನು ಭಾಷಾಭ್ಯಾಸ ಇಲ್ಲಿ ಈ ಕೆಳಗಿನ ಯಾವುದಾದರೂ ಆರಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ ಪ್ರತಿಯೊಂದರಲ್ಲಿಯೂ ಕೂಡ ಎರಡು ಪ್ರಶ್ನೆ ಕೇಳಿರುತ್ತದೆ ಎರಡು ಅಂಕ ದೊರೀತಾ ಇದೆ ಆರು ನಾವು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೆರಡು ಅಂಕಗಳನ್ನು ಈ ಒಂದು ಭಾಷಾಭ್ಯಾಸದಿಂದ ಪಡೆದುಕೊಳ್ಳಬಹುದಾಗಿದೆ ನಲವತ್ತ್ಮೂರನೆಯದಾಗಿ ಈ ಪದಗಳಿಗೆ ಅರ್ಥ ಬರೆಯಿರಿ ಈ ಪದಗಳಿಗೆ ಅರ್ಥ ಬರೆಯಿರಿ ಅಂದಾಗ ಅದರ ಅರ್ಥ ಕುಗುರು ಮತ್ತು ಎಚ್ಚಾಳುತ ಈ ಪದಗಳಿಗೆ ಅರ್ಥ ಬರೆಯಿರಿ ಇದರ ಅರ್ಥ ಕುಗುರು ಎಂದರೆ ತೂಕಡಿಸು ಎಚ್ಚಾಳುತನ ಅಂದರೆ ಬಿಲ್ವಿದ್ಯಾ ಜಾಣ್ಮೆ ಇನ್ನು ನಲವತ್ತ್ನಾಲ್ಕನೆಯದಾಗಿ ಈ ಕ್ರಿಯಾಪದಗಳ ನಿಷೇಧ ರೂಪ ಬರೆಯಿರಿ ನಿಷೇಧ ರೂಪ ಬರೆಯಿರಿ ಕ್ರಿಯಾಪದಗಳು ಯಾವುವು ಅಂದರೆ ಬರೆಯುವನು ಕರೆಯಿತು ಇವುಗಳ ಸರಿ ಉತ್ತರ ಬರೆಯುವನು ಬರೆಯುವನು ಅನ್ನೋದಕ್ಕೆ ಬರೆಯನು ಕರೆಯಿತು ಅಂದರೆ ಕರೆಯದು ಇವು ನಿಷೇಧದ ರೂಪ ಆಗಿವೆ ಇನ್ನು ನಲವತ್ತೈದನೆಯದಾಗಿ ಈ ಪದಗಳ ತತ್ಸಮ ತದ್ಭವ ರೂಪ ಬರೆಯಿರಿ ತತ್ಸಮ ತದ್ಭವಗಳ ರೂಪ ಬರೆಯಿರಿ ಅಂದಾಗ ಪರಿಕಿಸು ಘೂಕ ಇವೆರಡೂ ಎರಡೂ ಶಬ್ದಗಳ ತತ್ಸಮತತ್ವವನ್ನು ನಾವು ಬರೀಬೇಕು ಪರೀಕ್ಷಿಸು ಎಂದರೆ ಪರೀಕ್ಷಿಸು ಘೋಕ ಎಂದರೆ ಗೂಗೆ ಎನ್ನುವಂಥದ್ದು ಆಗಿದೆ ಇನ್ನು ನಲವತ್ತಾರನೆಯದಾಗಿ ಈ ಪದಗಳ ನಾನಾರ್ಥಗಳನ್ನು ಬರೆಯಿರಿ ನಾನಾರ್ಥಗಳನ್ನು ಬರೆಯಿರಿ ಅಂದಾಗ ಅವುಗಳ ಯಾವ ಪದಗಳು ಅಂದರೆ ನೆರೆ ಕೊನೆ ಈ ಪದಗಳ ನಾನಾರ್ಥ ಅಂದಾಗಿದ್ದಾರೆ ಉತ್ತರ ನೆರೆ ಅಂದರೆ ಪ್ರವಾಸ ಸೀಳು ಇನ್ನು ಕೊನೆ ಅಂದರೆ ಅಂತ್ಯ ಮತ್ತು ಆ ತುದಿ ಕನ್ ಅಂತ್ಯ ಮತ್ತು ತುದಿ ಇವು ಸರಿ ಉತ್ತರ ಆಗಿದೆ ಇನ್ನು ನಲವತ್ತೇಳನೆಯದಾಗಿ ಈ ಪದಗಳಲ್ಲಿನ ಗುಣವಾಚಕಗಳನ್ನು ಗುರುತಿಸಿರಿ ಗುಣವಾಚಕ ಗುರುತಿಸಿರಿ ಅನ್ನುವಂಥ ಯಾವ ಪದಗಳು ಘೋರ ಪಾಪಿ ಹಸಿರು ಕಂಬಳಿ ಈ ಪದಗಳಲ್ಲಿಯ ಗುಣವಾಚಕಗಳನ್ನು ಉಸಿರಿಸಿ ಗುರುತಿಸಿರಿ ಅಂದಾಗ ಇದರ ಸರಿ ಉತ್ತರ ಘೋರ ಪಾಪಿ ಅಂದರೆ ಇದರಲ್ಲಿ ಗುಣವಾಚಕ ಘೋರ ಹಸಿರು ಕಂಬಳಿ ಇದರಲ್ಲಿ ಗುಣವಾಚಕ ಹಸಿರು ಇವು ಸರಿ ಉತ್ತರ ಆಗಿವೆ ಇನ್ನು ನಲವತ್ತೆಂಟನೆಯ ಪ್ರಶ್ನೆ ಈ ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ವಿಭಕ್ತಿ ಪ್ರತ್ಯಯಗಳು ಯಾವುವು ಈ ಕೆಳಗಿನ ಪದಗಳಲ್ಲಿ ಅನ್ನೋದನ್ನು ಬರೆಯಿರಿ ಅಂದಾಗ ಧರೆಯೋಳ್ ಇನ್ನೊಂದು ಪಾಪಿಗೆ ಈ ಧರೆಯೋಳ್ ಮತ್ತು ಪಾಪಿಗೆ ಎನ್ನುವ ಇವುಗಳಲ್ಲಿ ವಿಭಕ್ತಿ ಪ್ರತ್ಯಯ ಧರೆಯೋಳ್ ಎನ್ನುವಂಥದ್ರಲ್ಲಿ ಸಪ್ತಮಿ ಪಾಪಿಗೆ ಎನ್ನುವಂಥದ್ರಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ನಾವು ನೋಡ್ತೀವಿ ಇನ್ನು ನಲವತ್ತೊಂಬತ್ತನೇದು ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ರಚಿಸಿರಿ ಅಂದಾಗ ಕೈಯೊಡ್ಡು ತಲೆಬಾಗು ಕೈಯೊಡ್ಡು ಇದನ್ನು ಸ್ವಂತ ವಾಕ್ಯದಲ್ಲಿ ನಾವು ಬರೆದಾಗ ನಾವು ಯಾರ ಬಳಿಯೂ ಕೈಯೊಡ್ಡಬಾರದು ಇನ್ನು ತಲೆಬಾಗು ಅನ್ನುವಂಥದ್ದು ನಾವು ಹಿರಿಯರನ್ನು ಕಂಡಾಗ ತಲೆಬಾಗಬೇಕು ಇದು ಸರಿ ಉತ್ತರ ಆಗಿದೆ ಇನ್ನು ಆ ಈ ಕೆಳಗಿನವುಗಳಲ್ಲಿ ಒಂದನ್ನು ಕುರಿತು ಪ್ರಬಂಧ ಬರೆಯಿರಿ ಇದು ಐದು ಅಂಕಗಳನ್ನು ದೊರಕುವಂಥ ಒಂದು ನಿಬಂಧ ಐವತ್ತನೇದು ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವ ಇದರ ಕುರಿತು ನಾವು ಪ್ರಬಂಧವನ್ನು ಬರೆಯಬೇಕು ಇನ್ನು ಐವತ್ತ ಒಂದು ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಇವುಗಳಲ್ಲಿ ಯಾವುದಾದರೂ ಒಂದರ ಕುರಿತು ನಾವು ಪ್ರಬಂಧವನ್ನು ಬರೀಬೇಕಾಗ್ತದೆ ಇನ್ನು ಈ ಈ ಪ್ರಬಂಧ ಬರೆದು ಐದು ಅಂಕ ಈ ಇಲ್ಲಿ ಪತ್ರಲೇಖನ ಈ ಕೆಳಗಿನವಳಲ್ಲಿ ಒಂದನ ಕುರಿತು ಪತ್ರ ಬರೆಯಿರಿ ಈ ಪತ್ರಲೇಖನಕ್ಕೆ ನಾಲ್ಕು ಅಂಕಗಳು ದೊರೀತಾಯಿವೆ ನಮಗೆ ಐವತ್ತೆರಡನೇದಾಗಿ ಪರೀಕ್ಷಾ ಸಿದ್ಧತೆ ಕುರಿತು ನಿಮ್ಮ ತಂದೆ ಒಂದು ಪತ್ರ ಬರೆಯಿರಿ ಐವತ್ಮೂರು ಶೈಕ್ಷಣಿಕ ಸಾಲ ಒದಗಿಸುವಂತೆ ಕೋರಿ ಬ್ಯಾಂಕಿನ ಪ್ರಬಂಧಕರಿಗೆ ಒಂದು ಪತ್ರ ಬರೆಯಿರಿ ಈ ಎರಡರಲ್ಲಿ ನಾವು ಒಂದು ಪತ್ರವನ್ನು ಬರೆದು ನಾಲ್ಕು ಅಂಕಗಳನ್ನು ಪಡೆದುಕೊಳ್ಳಬಹುದು ಇನ್ನು ಈ ಈ ಕೆಳಗಿನ ಗಾದೆಗಳಲ್ಲಿ ಒಂದನ್ನು ವಿಸ್ತರಿಸಿ ಬರೆಯಿರಿ ಇದು ಕೂಡ ನಾಲ್ಕು ಅಂಕವನ್ನು ಇದೆ ಗಾದೆಗಳು ಅಂದರೆ ಐವತ್ನಾಲ್ಕು ಆಳಾಗಿ ದುಡಿ ಅರಸಾಗಿ ಉಣ್ಣು ಐವತ್ತೈದು ಹಣಕ್ಕಿಂತ ಮುಖ್ಯ ಇವುಗಳಲ್ಲಿ ಯಾವುದಾದರೂ ಒಂದನ್ನು ನಾವು ವಿಸ್ತರಿಸಿ ಅದರ ಅರ್ಥವನ್ನು ಬರೆದಾಗ ನಮಗೆ ನಾಲ್ಕು ಅಂಕ ದೊರೀತದೆ ಸ್ನೇಹಿತರೆ ಈ ರೀತಿಯಾಗಿ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಕನ್ನಡ ದ್ವಿತೀಯ ಪಿ ಸಿ ಕನ್ನಡದ ಮಾದರಿ ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ ಅದನ್ನು ಬಿಡಿಸಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ